ಮಹಾರಾಷ್ಟ್ರದ ಸರ್ಕಾರ ಮದ್ಯಪ್ರಿಯರಿಗೆ ಶಾಕ್ ಅನ್ನ ನೀಡಿತು ಗುರುತಿನ ಚೀಟಿ ಇಲ್ಲದೆ ಬಾರ್ ಪಬ್ಗಳಿಗೆ ಪ್ರವೇಶವಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಸರ್ಕಾರ ಈ ರೀತಿಯ ನಿರ್ಧಾರವನ್ನ ಮಾಡಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಕೆಲವು ದಿನಗಳ ಹಿಂದೆ ಪುಣೆಯ ಕಲ್ಯಾಣಿ ನಗರದ ಪ್ರದೇಶದಲ್ಲಿ ಭೀಕರ ಅವಘಡ ಅಪಘಾತ ಸಂಭವಿಸಿದೆ ಪೊಲೀಸರ ಪ್ರಕಾರ ಹದಿನೇಳು ವರ್ಷದ ಚಾಲಕ ಚಲಾಯಿಸುತ್ತಿದ್ದ ಐಷಾರಾಮಿ ಕಾರು ಹಿಂದಿನಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಈ ಪರಿಣಾಮ ಬೈಕ್ ಚಲಾಯಿಸುತ್ತಿದ್ದ ಐಟಿ ಉದ್ಯೋಗಿಗಳಾಗಿರುವಂತಹ ಅನೀಶ್ ಮತ್ತು ಅಶ್ವ ಅಶ್ವಿನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಬ್ಬರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಳಾಗಿದ್ದರು ಘಟನೆ ನಡೆದ ಬಳಿಕ ಉದ್ಯಮಿಯ ಪುತ್ರನಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ತಿಳಿಸಿ ಚಳಿಯನ್ನ ಬಿಡಿಸಿದ್ದಾರೆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಕಿರಿದಾದ ರಸ್ತೆಯಲ್ಲಿ ಆ ಕಾರು ಗಂಟೆಗೆ ಎರಡ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವುದು ಕಂಡು ಬಂದಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಆರೋಪಿ ಅಪ್ರಾಪ್ತ ಬಾಲಕನ ತಂದೆ ರಿಯಲ್ ಎಸ್ಟೇಟ್ ನ ಉದ್ಯಮಿ ವಿಶಾಲ್ ಅಗರ್ವಾಲ್ ಪುಣೆಯ ದೊಡ್ಡ ಬಿಲ್ಡರ್ ಆಗಿದ್ದು ಪೊಲೀಸರು ಆತನ ವಿರುದ್ಧ ಬಾಲ ನ್ಯಾಯ ಗಾದಿಯ ಸೆಕ್ಷನ್ ಎಪ್ಪತ್ತೈದು ಮತ್ತು ಎಪ್ಪತ್ತೇಳರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಆ ಬಾಲಕನನ್ನ ಬಂಧನ ಕೂಡ ಮಾಡಲಾಗಿತ್ತು ಈ ಘಟನೆ ಪೊಲೀಸ್ ಮತ್ತು ಆಡಳಿತದ ವಿರುದ್ಧ ವ್ಯಾಪಕ ಟೀಕೆಗೆ ಕಾರಣವಾಗಿತ್ತು ಇದಕ್ಕೆ ಪ್ರತಿಯಾಗಿ ಬಾರ್ ಪಬ್ ನಿರ್ವಾಹಕರು ತಮ್ಮದೇ ಆದಂತಹ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಅಪ್ರಾಪ್ತ ವಯಸ್ಕರು ಆಲ್ಕೋಹಾಲ್ ಸೇವಿಸುವುದನ್ನು ತಡೆಯಲು ಸಂಸ್ಥೆಗಳಿಗೆ ಮಧ್ಯವನ್ನ ನೀಡುವ ಮೊದಲು ವಯಸ್ಸಿನ ಅಗತ್ಯವಿರುತ್ತದೆ ಈ ಕಾರಣಕ್ಕಾಗಿ ಪುಣೆ ಮುಂಬೈ ಮತ್ತು ನಾಗಪುರದಂತಹ ನಗರಗಳಲ್ಲಿ ಬಾರ್ ಮತ್ತು ಪಬ್ಗಳಲ್ಲಿ ಐಡಿ ಕಡ್ಡಾಯ ಮಾಡಲಾಗಿದೆ ವೈನ್ ಮತ್ತು ಬಿಯರ್ ಸೇವಿಸುವ ವಯಸ್ಸಿನ ಮಿತಿ ಇಪ್ಪತ್ತೊಂದು ವರ್ಷಗಳಾಗಿರುತ್ತದೆ ಬಲವಾದ ಮಧ್ಯಕ್ಕೆ ಇಪ್ಪತ್ತೈದು ವರ್ಷಗಳು ಆಗಿರಲೇಬೇಕು